ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಗೋಪಿನಾಥ್. ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಹಕರಿಸ್ತಾ ಇದ್ದೀರಾ, ಇನ್ನೂ ಬೆಂಬಲ ಹೆಚ್ಚು ಬೇಕು ಅನಿಸ್ತಾ ಇದೆ. ಒಳ್ಳೊಳ್ಳೆ ಸಬ್ಜೆಕ್ಟನ್ನು ತೊಗೊಂಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಹೆಚ್ಚು ಅವಶ್ಯಕವೋ ಅಂಥ ವಿಷಯದ ಮೇಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆದ್ದರಿಂದ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತೀರಾ, ದಯವಿಟ್ಟು ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಅದಕ್ಕಿಂತ ಮುಖ್ಯವಾಗಿ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ನಾನು ಒಂದು ಕೇವಿಯೆಟ್ನಿಂದ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಹೇಗೆ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಕೇವಿಯೆಟ್ನಿಂದ ಗರಿಷ್ಠ ಉಪಯೋಗ, ಇವೆಲ್ಲ ತಂತ್ರಗಳು ನಾವೆಲ್ಲ ಉಪಯೋಗಿಸ್ತೀವಿಲ್ಲ ಯಾರು. ಆ ತಂತ್ರಗಳ ಮೂಲಕ ನಿಮಗೆ ಏನೇ ಯಾವ ತಂತ್ರ ಮಾಡಬೇಕು ಒಂದು ಕೇವಿಯೆಟ್ ಹಾಕಿದಾಗ ಗೊತ್ತಾಯ್ತಾ, ಅದರಿಂದ ಮ್ಯಾಕ್ಸಿಮಮ್ ಉಪಯೋಗ ಹೇಗೆ ತೊಗೋಬೋದು ಅಂತ ಹೇಳ್ತೀನಿ. ಈಗ ಕೇವಿಯೆಟ್ ಯಾಕೆ ಹಾಕ್ತೀವಿ ನಿಮಗೆಲ್ಲ ಗೊತ್ತಿದೆ. ಮೊದಲೊಂದು ವಿಡಿಯೋದು ಮಾಡಿ ಹೇಳಿದ್ದೀನಿ ಕೇವಿಯೆಟ್ ಯಾಕೆ ಹಾಕ್ತೀವಿ ಅಂತ. ಏನಿಲ್ಲ, ಯಾರೋ ಒಬ್ಬರು ನಮ್ಮ ವಿರುದ್ಧ ಒಂದು ದಾವ ಹಾಕೋ ಚಾನ್ಸಸ್ ಇದೆ, ಹಾಕ್ಬಿಟ್ಟು ಒಂದು ಮಧ್ಯಂತರ ಅರ್ಜಿ ಹಾಕಿ, ಇಂಟರ್ಲೊಕೇಟರಿ ಅಪ್ಲಿಕೇಶನ್ ಐ ಎ ಅಂತೀವಲ್ಲ, ಹಾಕಿ ನಮ್ಮ ವಿರುದ್ಧ ಒಂದು ಮಧ್ಯಂತರ ಆಜ್ಞೆ ತಗೊಳ್ಳೋ ಚಾನ್ಸಸ್ ಇದೆ, ಸಂಭಾವನೆ, ಒಂದು ಅನುಮಾನ ಇದೆ ನಮಗೆ. ನಾನು ಯಾವುದೋ ಒಂದು ಆಸ್ತಿ ಮಾರಾಟ ಮಾಡೋಕ್ಕೆ ಹೊರಟಿದ್ದೀನಿ, ಅದು ಮಾರಾಟ ಮಾಡಬಾರ್ದು ಅಂತ ಗೊತ್ತಾಯ್ತಾ. ಯಾವುದೋ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಪ್ರಾರಂಭೋತ್ಸವ ಮಾಡಬಾರ್ದು ಅಂತ. ಹೌದಾ, ಯಾವುದೋ ಒಂದು ಮನೆ ಕಟ್ಟಕ್ಕೆ ಹೊರಟಿದ್ದೀನಿ, ಆ ಕನ್ಸ್ಟ್ರಕ್ಷನ್ ಶುರು ಮಾಡಬಾರ್ದು ಅಥವಾ ಮಾಡ್ತಾ ಇರೋ ಕನ್ಸ್ಟ್ರಕ್ಷನ್ ನಿಲ್ಲಿಸ್ಬೇಕು ಅಂತ ಗೊತ್ತಾಯ್ತಾ. ಈ ಥರದ ಬೇರೆ ಬೇರೆ ಕಾರಣಗಳಿಗೆ ಅವರು ಇಂಜೆಕ್ಷನ್ ದಾವ ಹಾಕ್ತಾರೆ ಗೊತ್ತಾಯ್ತಾ. ಮತ್ತು ಇಂಜೆಕ್ಷನ್ ಕೇಳ್ಬೋದು, ಬರೀ ಇಂಜೆಕ್ಷನ್ ದಾವನೇ ಹಾಕಬೇಕಾದಿಲ್ಲ, ಅವರು ಬೇರೆ ಯಾವುದೇ ರಿಲೀಫಿಗೆ ಹಾಕ್ಬಿಟ್ಟು ಅದರಲ್ಲಿ ಒಂದು ಇಂಜೆಕ್ಷನ್ ಕೇಳ್ಬೋದು ಗೊತ್ತಾಯ್ತಾ. ಆದ್ದರಿಂದ ನಮಗಿರ್ತಕ್ಕಂಥ ಮಾರ್ಗ ಏನು ತಡೆಯೋದಕ್ಕೆ, ನಮ್ಮ ವಿರುದ್ಧ ಯಾರೂ ಮಧ್ಯಂತರ ಆಜ್ಞೆ ತೊಗೋಬಾರ್ದು, ನಾನು ನನ್ನ ಕೆಲಸವನ್ನು ಸುಸೂತ್ರವಾಗಿ ಮಾಡ್ಕೋಬೇಕು. ಕೆಲವು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಒಂದು ವಾರದ ಅವಧಿ ಇದೆಯಲ್ಲ, ಭಾಳ ಕೃಷಿಯಲ್ಲಾಗ್ಬಿಡುತ್ತೆ. ಆ ವಾರದಲ್ಲಿ ನಾವು ಏನೂ ಮಾಡೋಕ್ಬಿಡಿ, ಯಾವುದೊಂದು ಆಸ್ತಿ ಮಾರಾಟ ಕೊಟ್ಟಿರ್ತೀವಿ, ಒಪ್ಕೊಂಡಿರ್ತಾರೆ, ಇಂಥ ಹೆಸರು ರಿಜಿಸ್ಟ್ರ್ ಮಾಡೋಣ ಅಂತಿರ್ತೀವಿ, ಅವತ್ತೊಂದು ಇಂಜೆಕ್ಷನ್ ಬಂದುಬಿಟ್ರೆ ಮುಗ್ದೋಯ್ತು ನಮಗೆ, ಆ ಪಾರ್ಟ್ನರ್ ಮತ್ತೆ ಸಿಗಲ್ಲ ನಿಮ್ಗೆ, ಅವರು ಒಳ್ಳೆ ಪ್ರೈಸ್ ಸಿಗ್ತಾರಂತೆ. ಅವಾಗ ಏನಾಗುತ್ತೆ, ಅಯ್ಯೋ ಒಂದು ಕೇವಿಟ್ ಹಾಕೊಂಡಿದ್ರೆ ಆಗ್ತಿತ್ತನೋ ಅನಿಸುತ್ತೆ. ಆವಾಗ ನಿಮಗೆ ಕೇವಿಟ್ಟಿನ ಮಹತ್ವ ಗೊತ್ತಾಗುತ್ತೆ ಗೊತ್ತಾಯ್ತಾ. ಅವಾಗ ಇನ್ನೇನೋ ಒಂದು ಕಾರ್ಯ ಮಾಡೋಕ್ಕೆ, ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಕೊಟ್ಟಿರ್ತೀರ, ಇನ್ನೇನೋ ಒಂದು 15 ಕನ್ಸ್ಟ್ರಕ್ಷನ್ ಬಾಕಿ ಇರುತ್ತೆ ಅಂತ ಇಟ್ಕೊಳ್ಳಿ ಗೊತ್ತಾಯ್ತಾ. ಆವಾಗ ಯಾರಾದ್ರೂ ಒಂದು ನಿಲ್ಲಿಸ್ಬಿಡ್ತಾರೆ, ಇನಾಗ್ರೇಷನ್ ಡೇಟ್ ಫಿಕ್ಸ್ ಮಾಡಿರ್ತೀರ, ಇಂಜೆಕ್ಷನ್ ತೊಗೊಂಡ್ಬಿಡ್ತಾರೆ. ಅಥವಾ ಯಾವುದೋ ಬ್ಯಾಂಕಲ್ಲಿ ಒಂದು ಸಾಲ ತೊಗೋಬೇಕು ಅಂತಿರ್ತೀರ, ಈ ಆಸ್ತಿನ ಅಡ ಇಟ್ಟು ಮಾರ್ಟ್ಗೇಜ್ ಮಾಡಿ ಗೊತ್ತಾಯ್ತಾ. ಆಗ ಅವಾಗ ಅದರಿಂದ ಏನೋ ಒಂದು ಉದ್ದಿಮೆ ಸ್ಥಾಪನೆ ಮಾಡಬೇಕು ಅಂತ ಇಂಜೆಕ್ಷನ್ ಬಂದುಬಿಟ್ರೆ ನೀವೇನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ. ಕೆಲವು ದಿನಗಳು ಕೆಲವು ವಿಷಯಗಳಲ್ಲಿ ಮಾತ್ರ ಹೇಳ್ತೀನಿ, ಒಂದು 4 ದಿನದ ವ್ಯತ್ಯಾಸದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಆದ್ದರಿಂದ ಕೇವಿಯೆಟ್ ನಿಮಗೆ ಬಹಳ ಉಪಯೋಗಕಾರಿ, ಕೇವಿಯೆಟ್ ಹಾಕಬೇಕಾಗುತ್ತೆ. ಈ ಕೇವಿಯೆಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ ಕೋರ್ಟಲ್ಲಿ. ನಿಮಗೆ ಒಂದು ಕೇವಿಯೆಟನ್ನು ನೀವು CPC ಸೆಕ್ಷನ್ 148A ಹಾಕ್ತೀವಿ, ಅದ್ರಲ್ಲಿ ಹಾಕ್ಬಿಟ್ಟು ಸ್ವಾಮಿ ನಾನು ಇಂಥ ವಿಳಾಸ ವಾಸ ಮಾಡ್ತಾಯಿದ್ದೀನಿ, ನಂದು ಇದು ಎದುರುಗಡೆ ಅವ್ರ ವಿಳಾಸ, ಇದು ಈ ಆಸ್ತಿ ಇದೆ, ಅಥವಾ ಯಾವುದೋ ಸಬ್ಜೆಕ್ಟ್ ಕೊಡಿ ಗೊತ್ತಾಯ್ತಾ. ಇದಕ್ಕೆ ಸಂಬಂಧಪಟ್ಟಂತೆ ಎದುರಾಳಿ ನನ್ನ ಮೇಲೆ ಕೇಸ್ ಆಗ್ತಕ್ಕಂಥ, ದಾವ ಹಾಕ್ತಕ್ಕಂಥ ಸಂಭವ ಇದೆ, ಮತ್ತು ನನ್ನ ವಿರುದ್ಧ ಮಧ್ಯಂತರ ಆಜ್ಞೆಯನ್ನು ಪ್ರಾರ್ಥಿಸುವ ಸಂಬಂಧ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ಅನುಮಾನ ಇದೆ. ನನ್ನ ವಾದವನ್ನು ಕೇಳದೆ, ನನಗೆ ನೋಟಿಸ್ ಕೊಡದೆ ತಾವು ಯಾವುದೇ ಆರ್ಡರ್ನ ಮಾಡಬಾರ್ದು ಅಂತ ಕೇಳ್ಕೊಳ್ತೀರ, ಅಷ್ಟೇ ಸಿಂಪಲ್ ಆಯಿತಾ. ನೀವು ಈ ಕೇವಿಟನ್ನು ಹಾಕ್ತಾ ಅದರ ಕಾಪಿನ ಅವ್ರಿಗೆ ಕಳಿಸ್ತೀರ, ಪೋಸ್ಟು ಅಥವಾ ಕೊರಿಯರಲ್ಲಿ ಅದರ ರೆಸಿಪ್ಟನ್ನು ಕೋರ್ಟಿಗೆ ಹಾಕ್ತೀರ ಆಯಿತಾ. ಯಾವತ್ತು ನೀವು ಹಾಕ್ತೀರ, ಹಾಕಿದ ಟೈಮು ಡೇಟು, ಅದರ ನಂತರದಲ್ಲಿ, ಈ ಮೊದಲೇ ಹಾಕಿದರೆ ಅನ್ವಯ ಆಗಲ್ಲ, ಅದರ ನಂತರದಲ್ಲಿ 90 ದಿನಗಳ ಒಳಗೆ ಅವರೇನಾದರೂ ನಿಮ್ಮ ವಿರುದ್ಧ ದಾವ ಹಾಕಿ ಮಧ್ಯಂತರ ಆಜ್ಞೆಯನ್ನು ಕೇಳಿದರೆ ನಿಮಗೆ ನೋಟಿಸ್ ಕೊಡಬೇಕು ಅಂತಾರೆ ಕೋರ್ಟ್ನವರು, ಯಾವುದೇ ಆಜ್ಞೆ ಮಾಡಲ್ಲ. ಅಥವಾ ನೋಟಿಸ್ ಅವ್ರಿಗೆ ಮೊದಲೇ ಹೋಗಿರುತ್ತಲ್ಲ, ಅವ್ರೇನು ಮಾಡ್ತಾರೆ, ನಿಮ್ಮ ಲಾಯರಿಗೆ ಬಂದು ಕಾಪಿ ಸರ್ವ್ ಮಾಡ್ತಾರೆ, ಸರ್ ಕಾಪಿ ಟೇಕನ್ ಅಂತ ಮಾಡಿ ಗೊತ್ತಾಯ್ತಾ, ನಾಳೆ ಬೆಳಗ್ಗೆ ಕೋರ್ಟಲ್ಲಿ ಬರ್ತಾ ಇದೆ ಸರ್, ಬನ್ನಿ ಏನು ಹೇಳ್ತೀರೋ ಹೇಳಿ ಅಂತಾರೆ. ಕೋರ್ಟಿನ ಮುಂದೆ ಹೇಳಬೇಕು, ಅವ್ರು ಕಾಪಿ ತೊಗೊಂಡಿದ್ದೀನಿ ಸ್ವಾಮಿ, ನಾನು ತಕರಾರು ಹಾಕ್ತೀನಿ, ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಕೊಡ್ತಾರೆ.
ಅಥವಾ ಕೆಲವು ಸಲ ಸ್ಟೇಟಸ್ ಕೋ ಮಾಡಿ ಸ್ವಾಮಿ ಅಂತ ಕೇಳ್ಬೋದು. ಸ್ವಾಮಿ ಸ್ಟೇಟಸ್ ಕೋ ಮತ್ತು ಆರ್ಡ್ರು ಎರಡು ಒಂದೇ ಆಗಿಬಿಡುತ್ತೆ, ಆ ಥರ ಸ್ಟೇಟಸ್ ಕೋನು ಬೇಕಾಗಿಲ್ಲ ಸ್ವಾಮಿ, ದಯಮಾಡಿ ನಾನು ತಕರಾರು ಹಾಕ್ತೀನಿ, ಆಮೇಲೆ ಇಬ್ಬರು ಮಾತು ಕೇಳಿ ಇಬ್ಬರು ವಾದಗಳನ್ನು ಕೇಳಿ ಆಜ್ಞೆ ಮಾಡ್ಬೋದು ಅಂತ ಹೇಳ್ಬೋದು. ಇದು ಸಂದರ್ಭ. 90 ದಿವಸ ಟೈಮ್ ಇದೆ ಅಂತ ಹೇಳಿದ್ದೀನಿ, 90 ದಿವಸದಲ್ಲಿ ಯಾವ ಬೇಕಾದ್ರೆ ಹಾಕ್ಬೋದು. ಅವರು 90 ದಿವಸ ಆದಮೇಲೆ ಅವ್ರು ಹಾಕ್ದವ್ರೆ ಮತ್ತೆ ನಿಮ್ಗೆ ಅನುಮಾನ ಇದ್ದರೆ ಅದ್ರ ನೀವು ಮಾಡ್ಬೋದು, ಮತ್ತೊಂದು ಕೆವೆಟ್ ಹಾಕ್ಬೋದು. ಕೆಲವು ಸಲ ಏನಾಗ್ಬಿಡುತ್ತೆ, ನಿಮಗೆ ತುಂಬ ಹತ್ತಿರದವರು ಪರಿಚಯದವರು ನನ್ನ ಮೇಲೆ ಕೇಸ್ ಹಾಕ್ಬೋದು, ಯಾರೋ ಸ್ನೇಹಿತರು ಅಥವಾ ಅಣ್ಣತಮ್ಮದ್ರ ಪೈಕಿ ಯಾರೋ ಅಥವಾ ಸಂಬಂಧಿಗಳು, ವ್ಯವಹಾರದಲ್ಲಿರ್ತಕ್ಕಂಥ ಪಾರ್ಟ್ನರ್ಗಳು ಅಥವಾ ಯಾರೋ ಒಬ್ಬರು ನಿಮ್ಮ ಮೇಲೆ ದಾವ ಹಾಕಿ ಇಂಜೆಕ್ಷನ್ ತೊಗೋಬೋದು, ಮಧ್ಯಂತರ ಆಗಲಿ ಅಂತ ಅನುಮಾನ ಇರುತ್ತೆ. ಆದರೆ ಅವ್ರ ಸಂಬಂಧನೂ ಕೆಡಿಸ್ಕೊಳ್ಳೋಕೆ ನೀವು ಇಷ್ಟಪಡಲ್ಲ. ಒಂದು ಕಡೆ ಹಾಕ್ಬೋದು ಅಂತ ಅನುಮಾನ ಇರುತ್ತೆ, ಒಂದು ವೇಳೆ ಏನು ಮಾಡ್ತಾರೋ ಗೊತ್ತಿಲ್ಲ, ಟು ಬಿ ಆನ್ ದಿ ಸೇಫರ್ ಸೈಡ್ ಒಂದು ಕೇವಿಟ್ ಹಾಕೋಣ ಅಂತ ಅನಿಸ್ತಾ ಇರ್ತಾ ಮನಸ್ಸಿಗೆ. ಅವಾಗ ಏನು ಮಾಡಬೇಕು ನಾನು ಹೇಳ್ಕೊಡ್ತೀನಿ. ಅವ್ರ ಸಂಬಂಧನೂ ಹಾಳಾಗಬಾರ್ದು, ನಿಮಗೂ ತೊಂದರೆ ಆಗಬಾರ್ದು. ಅವಾಗ ನೀವೇನು ಮಾಡಬೇಕು, ಕೇವಿಟ್ ಹಾಕಬೇಕು. ಕೋರ್ಟ್ನಲ್ಲಿ ಕೇವಿಟ್ ಹಾಕಿದಾಗ ಯಾರು ದಾವ ಹಾಕ್ತಾರಲ್ಲ, ಕೇವಿಟ್ ಇದೆಯೇ ಇಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಯಾವ ವ್ಯಕ್ತಿ ವಿರುದ್ಧ ಹಾಕಿದ್ದಾರೆ ಅಂದರೆ ಅವ್ರನ್ನ ಅವರ ತಂದೆ ಹೆಸರನ್ನು ಗಂಡನ ಹೆಸರನ್ನು ನೋಡ್ತಾರೆ ಅಷ್ಟೇ, ವಿಳಾಸ ನೋಡೋಕ್ಕೆ ಹೋಗಲ್ಲ. ಈಗ ಸಪೋಸಿಂಗು ನೀವು ಒಬ್ಬ ಸುರೇಶ್ ಅನ್ನೋರ ಮೇಲೆ ಕೇಸ್ ಕೇವಿಟ್ ಹಾಕ್ತೀರ, ಆಯಿತಾ, ಸುರೇಶ್ ಸನ್ ಆಫ್ ಸಿದ್ದಪ್ಪ ಅಂತ ಹಾಕಿರ್ತೀರ, ಆಯಿತಾ. ಅವ್ರು ದಾವ ಹಾಕಿದರೆ ಸುರೇಶ್ ಸನ್ ಆಫ್ ಸಿದ್ದಪ್ಪ ಅಂತ ನಿಮ್ಮ ಕೇವಿಟ್ ಕೆಲಸಕ್ಕೆ ಬರುತ್ತೆ. ಸುರೇಶ್ ಸನ್ ಆಫ್ ರಾಮಪ್ಪ ಅಂದರೆ ನಿಮ್ಮ ಕೇವಿಟ್ ಬರಲ್ಲ ಕೆಲಸಕ್ಕೆ, ನೀವು ಹಾಕಿರ್ತೀರಲ್ಲ. ಅವಾಗ ನೀವೇನು ಮಾಡಬೇಕು, ಅಡ್ರೆಸ್ ಇದೆಯಲ್ಲ ಅವರಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಡ್ರೆಸ್ ಕೊಡಬಾರ್ದು, ಬೇರೆ ಯಾವುದೋ ಅಡ್ರೆಸ್ ಕೊಡಬೇಕು, ವಿಳಾಸ ಕೊಡಬೇಕು. ಅವ್ರು ರಾಜಾಯನಗರದಲ್ಲಿ ನಾನು ತಿಟ್ಕೊಳ್ಳಿ, ಅವ್ರ ಹಿಂದೆಲ್ಲ ವಾಸವಾಗಿದ್ದಿರಲ್ಲ, ಆ ಅಡ್ರೆಸ್ ಕೊಡಬೇಕು. ಆ ಅಡ್ರೆಸ್ಸಿಗೆ ನೀವು ರಿಜಿಸ್ಟರ್ಡ್ ಮೂಲಕ ಅಥವಾ ಕೊರಿಯರ್ ಮೂಲಕ ಕೇವಿಟ್ ಕಳಿಸಿ, ಆಯಿತಾ. ಅದು ಅವ್ರಿಗೆ ತಲುಪಲ್ಲ, ಅದರ ರೆಸಿಪ್ಟು ಕೋರ್ಟಿಗೆ ಹಾಕಿರ್ತೀರ ನೀವು. ಕೋರ್ಟಿಗೇನು, ನೀವು ಅವ್ರಿಗೆ ಕೇವಿಟ್ ಕಾಪಿ ಕಳಿಸಿದ್ದೀರ ಅಷ್ಟೇ, ಆಯಿತು, ಕಂಪ್ಲೇಂಟ್ ಮಾಡಿದ್ದೀರ, ಆ ಸೆಕ್ಷನ್ ಏನು ಬೇಕೋ ಅದು ಕಂಪ್ಲೇಂಟ್ ಮಾಡಿದ್ದೀರ. ಎದುರುಗಡೆ ಇವ್ರಿಗೆ ಹೋಗಲ್ಲ. ಇದರಿಂದ ಎರಡು ಪರ್ಪಸ್ ಸರ್ವ್ ಆಯ್ತು ನಿಮಗೆ. ಒಂದು, ಅವರಿಗೆ ನೀವು ಕೇವಿಟ್ ಹಾಕಿದ್ದು ಗೊತ್ತಿಲ್ಲ, ಆದರೆ ಕೇವಿಟ್ ಹಾಕಿದ್ದೀರ. ಒಂದು ವೇಳೆ ಅವ್ರು ದಾವ ಹಾಕದಿರುವ ಮನಸ್ಸು ಮಾಡಿದರೆ ನಿಮಗೂ ಅವ್ರಿಗೂ ವೈಮನಸ್ಸು ಬರೋ ಸಂಭವ ಇಲ್ಲ, ಯಾಕಂದ್ರೆ ದಾವ ಹಾಕೋದೇ ಇಲ್ಲ ಅವರು. ಅವ್ರ ಗಮನಕ್ಕೆ ನೀವು ಹಾಕಿದ್ದು ಹೋಗಲ್ಲ ಕೇವಿಟ್. ಇದೊಂದು ಸಂದರ್ಭ ಹೇಳ್ಕೊಳ್ಳಿ. ಒಂದು ವೇಳೆ ಅವ್ರು ಹಾಕಿದರೆ ಗೊತ್ತಾಯ್ತಾ, ಅವಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಹಾಕ್ಬಿಟ್ಟಿದ್ದಾರೆ ಅಂತ. ನಿಮ್ಮ ನಿರೀಕ್ಷೆಗೂ ಮೀರಿ ಅವ್ರು ಹಾಕಿದರೆ, ಇಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದಂಗಾಯ್ತು. ನೀವು ಒಂದು, ಅವ್ರ ಸಂಬಂಧನೂ ಕಾಪಾಡ್ಕೊಂಡಂಗಾಯಿತು ಅಂದರೆ ಅವರಿಗೆ ನೋಟಿಸ್ ಹೋಗಲ್ಲ, ಆ ಕಾಪಿ ಹೋಗಲ್ಲ, ವಾಪಸ್ ನಿಮಗೆ ಬರುತ್ತೆ. ಎರಡನೇದು, ಅವ್ರು ಹಾಕಿದರೆ ನಿಮಗೆ ನೋಟಿಸ್ ಬಂದೇ ಬರುತ್ತೆ ಕೋರ್ಟಿಂದ, ಯಾವುದೇ ಆರ್ಡರ್ ಆಗಲ್ಲ. ಇದೊಂದು ಸಂದರ್ಭಕ್ಕೆ ನಾವು ಕೇಳ್ಕೊಳ್ಳಿ. ಇನ್ನೊಂದು ಸಂದರ್ಭ ಅಂದರೆ, ಕೇವಿಟ್ ಹಾಕಿದಾಗ ಏನು ಮಾಡ್ತೀವಿ ನಾವು, ಕೇವಿಟ್ ನಿಮಗೆ ಬರುತ್ತೆ ಕಾಪಿ, ಯಾವ ಲಾಯರಿಂದ ಬಂತು ಅಂತ ಗೊತ್ತಾಗುತ್ತೆ, ಫೋನ್ ನಂಬರೆಲ್ಲ ಇರುತ್ತೆ, ಅಥವಾ ಕೋರ್ಟಲ್ಲಿ ಹೋಗಿ ನೋಡಿದರೆ ಯಾವ ಲಾಯರ್ ಹಾಕಿದ್ದಾರೆ ಗೊತ್ತಾಗುತ್ತೆ, ಅವ್ರ ಫೋನ್ ನಂಬರ್ ಇರುತ್ತೆ. ಅವ್ರ ಫೋನ್ ಮಾತಾಡಿ ಅವ್ರ ಆಫೀಸಿಗೆ ನಮ್ಮ ಕ್ಲರ್ಕನ್ನು ಕಳಿಸಿ ಅಥವಾ ನಮ್ಮ ಜೂನಿಯರನ್ನು ಕಳಿಸಿ ಅವ್ರಿಗೆ ಸರ್ವ್ ಮಾಡಿಬಿಡಿಯಪ್ಪ ಕಾಪಿನ ಅಂತ ಕಳಿಸ್ತೀವಿ. ಅವರು ಕಾಪಿ ತೊಗೊಂಡು ಕಾಪಿ ಟೇಕನ್ನು ಪ್ರೇ ಟೈಮ್ ಟು ಫೈಲ್ ಅಬ್ಜೆಕ್ಷನ್ಸ್ ಅಂತ ಬರ್ಕೊಡ್ತಾರೆ, ಅದನ್ನು ಕೋರ್ಟಿಂದ ತೊಗೊಂಡ್ಕೊಡ್ತೀವಿ. ಅಲ್ಲಿಗೆ ಕೇವಿಟ್ ಹಾಕಿದವರಿಗೆ ನಮ್ಮ ಕಾಪಿ ಕೊಟ್ಟಾಯಿತು. ಅವರು ಆದಷ್ಟು ಬೇಗ, ನೀವು ನಿಮ್ಮ ಮೇಲೆ ಅನುಮಾನ ತುಂಬ ಇದ್ದರವರು, ನಾಳೆನೆ, ಇವತ್ತು ನಾನು ಸಾಯಂಕಾಲ ಕೊಟ್ಟೆ ಅಂದರೆ ಇವತ್ತು ಸಾಯಂಕಾಲನೇ ತಕರಾರು ರೆಡಿ ಮಾಡಿಕೊಂಡು ನಾಳೆ ಬೆಳಗ್ಗೆನೆ ಬಂದುಬಿಟ್ಟು ಕೋರ್ಟಲ್ಲಿ ತಕರಾರು ಹಾಕಿ ನಾಳೆ ನಡೆದ್ರಂಗೆ ಆರ್ಗ್ಯುಮೆಂಟ್ ಕೇಳಿ ಸ್ವಾಮಿ ಅಂತ ಕೂತ್ಕೋಬೋದು. ತುಂಬ ಅರ್ಜೆಂಟ್, ತುಂಬ ಅರ್ಜೆಂಟ್ ಇದೆ ಮ್ಯಾಟ್ರ್ ಸ್ವಾಮಿ, ನಂಗೆ ಇಂಜೆಕ್ಷನ್ ಬೇಕೇ ಬೇಕು ಅಂತ. ಅವಾಗ ನಿಮಗೆ ತೊಂದರೆ ಆಗ್ಬೋದು, ನಿಮ್ಮ ಕೆಲಸಕ್ಕೆ, ನಿಮ್ಮ ಉದ್ದೇಶಿತ ಕೆಲಸಕ್ಕೆ ತೊಂದರೆ ಆಗ್ಬೋದು ಅಲ್ವಾ. ಆ ಥರ ಬೇಬೇಗೆಲ್ಲ ಫಾಸ್ಟ್ ಫಾರ್ವರ್ಡ್ ಆದರೆ ನೀವು ತೊಗೊಂಡೋಗಿ ಕೊಡ್ತೀರಾ, ಅವ್ರು ನೋಡ್ತಾರೆ, ಕಾಪಿ ತೊಗೊಳ್ತಾರೆ, ಆಯಿತು ನಾಳೆ ಅಬ್ಜೆಕ್ಷನ್ ಹಾಕ್ತೀನಿ ಅಂತಾರೆ, ಇದು ಅಂಥದ್ದು ಮಾಡೋಣ ಅಂತಾರೆ, ಹೌದಾ. ಹಾಗೇನಾಗುತ್ತೆ, ಬೇಗ ಆರ್ಡರ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ವಿರುದ್ಧ. ಆವಾಗ ನೀವೇನು ಮಾಡಬೇಕು, ಇನ್ನೊಂದು ತಂತ್ರ ಹೇಳ್ಕೊಡ್ತೀನಿ. ಎಲ್ಲ ಸಂದರ್ಭದಲ್ಲೂ ಇದು ಉಪಯೋಗ ಬರುತ್ತೆ ನಾನು ಹೇಳಲ್ಲ, ಸಾಮಾನ್ಯವಾಗಿ
ನಿಮಗೆ ನಮ್ಮ ನಿಮ್ಮ ವಿರುದ್ಧ ನಿಮ್ಮ ಕೆಲಸ ಯಾವುದೋ ಮುಗಿಯ ತನಕ ಮಧ್ಯಂತರ ಆಜ್ಞೆ ಬರದೇಬಾರದು ಅಥವಾ ತಡವಾಗಬೇಕು ಅಂದರೆ ನೀವು ನಿಮ್ಮ ಲಾಯರ್ ಹತ್ರ ಹೋಗಿ ರೆಡಿ ಮಾಡಿಸ್ಕೊಳ್ಳಿ ಕಿವೇಟ್ ಪಿಟಿಷನ್ನ ಆಯಿತಾ. ಲಾಯರ್ ಕೈಲಿ ಹಾಕಿಸ್ಬೇಡಿ, ಇನ್ ಪರ್ಸನ್ ನೀವೇ ತೊಗೊಂಡು ಹಾಕಿ, ನೀವೇ ತೊಗೊಂಡು ಹಾಕಿ. ನಿಮ್ಮ ಹೆಸರು ವಿಳಾಸ ಕೊಡಿ, ಗೊತ್ತಾಯ್ತಾ, ನಿಮ್ಮ ಫೋನ್ ನಂಬರೇ ಕೊಡಿ, ಗೊತ್ತಾಯ್ತಾ. ಆವಾಗ ಎದುರುಗಡೆ ಅವರಿಗೆ ಕಿವಿಟ್ ಹೋಗಿದ್ದ ಕಾಪಿ ಹೋಗುತ್ತಲ್ಲ, ಆಗ ನೀವು ಕರೆಕ್ಟ್ ಅಡ್ರೆಸ್ ಬರೆದ್ರೆ ಗೊತ್ತಾಯ್ತಾ, ಆಗ ಅವರು ನಿಮಗೆ ಕಾಪಿ ಸರ್ವ್ ಮಾಡೋಕ್ಕೆ ಬಂದಾಗ ಗೊತ್ತಾಯ್ತಾ. ಅಥವಾ ನೀವು ರಾಂಗ್ ಅಡ್ರೆಸ್ ಕೊಟ್ಟಿದ್ರು, ಅವ್ರು ಕೇಸ್ ಹಾಕಿದ್ರು, ನಿಮಗೆ ಕಾಪಿ ಸರ್ವ್ ಮಾಡ್ಬೇಕಲ್ಲ ಇಂಥವ್ರು ಹಾಕಿದ್ದಾರೆ ಅಂತೇಳಿ ಗೊತ್ತಾಯ್ತಾ. ಆಗ ಬಂದಾಗ ನೀವು ಎರಡು ಮೂರು ದಿನ ಕಾಪಿ ತೊಗೊಳ್ಳೋದು ತಡ ಮಾಡ್ಬೋದು, ನೀವು ವಕೀಲರಲ್ಲ, ಗೊತ್ತಾಯ್ತಾ. ನೀವು ನೀನು ಸರ್ ಊರಲಿಲ್ಲ ಅಂತ ಹೇಳ್ಬೋದು, ನಾಳೆ ಸಿಗ್ತೀನಿ ಸರ್ ನಿಮ್ಮ ಆಫೀಸ್ ಹತ್ರ ಬಂದು ಕಾಪಿ ತೊಗೊಂಡೋಗ್ತೀನಿ ಅನ್ಬೋದು. ಈ ಥರ ಒಂದು ಎರಡು ದಿನ ನೀವು ಮಾಡಿ ತಡ ಮಾಡಿದರೆ ಅವಾಗ ಅವ್ರೇನು ಮಾಡ್ತಾರೆ, ನಿಮ್ಮ ಇವರು ಈ ಮನುಷ್ಯ ಸಿಗಲ್ಲ ಕಾಪಿ ಸರ್ವ್ ಮಾಡೋಕ್ಕಾಗಲ್ಲ ಅಂತ ಅವ್ರೇನು ಮಾಡ್ತಾರೆ, ಕೋರ್ಟಲ್ಲಿ ಹೋಗಿ ಸ್ವಾಮಿ ಅವ್ರು ಕಾಪಿ ತಗೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ಹೋಗಲಿ ಬಿಡಿ, ಏನು ತೊಂದರೆ ಇಲ್ಲ, ಕಾಪಿ ಆರ್ಡ್ರ್ ಮಾಡ್ತೀನಿ ಹೋಗುತ್ತೆ, ಎಮರ್ಜೆಂಟ್ ಕಾಪಿ ನೋಟಿಸ್ ಆರ್ಡ್ರ್ ಮಾಡೋಣ ಅಂತೇಳಿ ಎಮರ್ಜೆಂಟ್ ನೋಟಿಸ್ ಆರ್ಡ್ರ್ ಮಾಡ್ತಾರೆ. ಇದು ಮತ್ತೊಂದು ವಿಧಾನ. ಅಷ್ಟರೊಳಗೆ ನೀವೇನು ಮಾಡ್ಬೋದು, ನಿಮ್ಮ ಕೆಲಸ ಏನು ಉದ್ದೇಶದ ಕೆಲಸ ಇದೆ, ಯಾವ ಉದ್ದೇಶ ಯಾವ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಕಿವಿಟ್ ಹಾಕ್ತಾ ಇದ್ದೀರಾ, ಆ ಕೆಲಸನ ಬೇಗ ಮುಗಿಸ್ಕೋಬೋದು. ಅಷ್ಟರೊಳಗೆ ಅವರು ನೀವು ಲಾಯರ್ ಇಟ್ಕೊಂಡು ಬಂದು ತಕರಾರು ಹಾಕೋದು ತಡ ಆಗುತ್ತಲ್ಲ, ಅಷ್ಟು ಟೈಮ್ ನಿಮಗೆ ಸಿಕ್ಕತ್ತೆ. ಇದು ಕಿವಿಟ್ನಿಂದ ನೀವೇ ಖುದ್ದಾಗಿ ಕಿವಿಟ್ ಹಾಕೋದ್ರಿಂದ ನಿಮಗೆ ಸಿಗ್ತಕ್ಕಂಥ ಅಡ್ವಾಂಟೇಜು ಅಥವಾ ಉಪಯೋಗ ಅಥವಾ ಬೆನಿಫಿಟ್. ನೀವು ಯಾರ್ದೋ ಮೇಲೆ ಒಂದು ದಾವಾ ಹಾಕಬೇಕು, ಇಂಜೆಕ್ಷನ್ ತಗೋಬೇಕು, ಕಿವಿಟ್ ಹಾಕ್ಬಿಟ್ಟಿದ್ದಾರೆ, ತುರ್ತಾಗಿ ಬೇಕೇ ಬೇಕು ನಿಮಗೆ ಇಂಜೆಕ್ಷನ್, ಅಂಥ ಕೆಲಸ ತಲೆ ಬಿದ್ದೋಗೋ ಕೆಲಸ ಅಂತಾರಲ್ಲ ಆ ಥರ ಆಗಿದೆ. ಯಾವುದೋ ಒಂದು ಅವರೇನೋ ತೊಂದರೆ ಕೊಡ್ತಾರೆ ನಿಮಗೆ. ನೀವು ನಾ ಹೇಳಿದ್ನಲ್ಲ ಮೊದಲು, ಸಾಲ ತೊಗೊಳೋಕ್ಕೆಲ್ಲ ಹೋಗ್ತಿರ್ಬೋದು, ಮಾರ್ಟ್ಗೇಜ್ ಮಾಡೋಕ್ಕೆ ತೊಂದರೆ ಕೊಡ್ಬೋದು, ಕನ್ಸ್ಟ್ರಕ್ಷನ್ಗೆ ತೊಂದರೆ ಕೊಡ್ಬೋದು, ಆಯಿತಾ, ಮದುವೆ ತೊಂದರೆ ಕೊಡ್ಬೋದು, ಏನೋ ಈ ಥರದ ತೊಂದರೆಗಳೆಲ್ಲ ಕೊಡ್ಬೋದು. ಆಗ ನೀವೇನು ಮಾಡಬೇಕಾಗತ್ತೆ, ಈಗ ಒಂದು ಕಿವಿಟ್ ಹಾಕಿದರೆ ಆ ಕಿವಿಟ್ ಯಾರ ವಿರುದ್ಧ ಹಾಕಿದಾರೋ ಅವರು ಒಂದು ದಾವಾ ಹಾಕಿದರೆ ಆ ಕಿವಿಟ್ ಎಕ್ಸ್ಪೈರ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. 90 ದಿನದ ತನಕ ಎಷ್ಟು ದಾವಾನಾದರೂ ಹಾಕಕ್ಕೆ ಬರಲ್ಲ, ಎಷ್ಟು ದಾವಾ ಹಾಕಿದರೂ ಕೂಡ ಆ ಕಿವಿಟ್ ರಕ್ಷಣೆಗೆ ಬರಲ್ಲ, ಒಂದು ಕಿವಿಟ್ಟು ಒಂದು ಕೇಸಿಗೆ ಅಷ್ಟೇ. ಆಯಿತಾ, ನೀವು ಒಂದು ನೀವು ಮುಖ್ಯವಾದ ಕೇಸ್ ಏನು ಹಾಕೋದಿದೆಯಲ್ಲ ಅದನ್ನು ಹಾಕೋದು ಒಂದು ದಿನ ತಡ ಮಾಡಬೇಕಾಗುತ್ತೆ. ಒಂದು ಸುಮ್ಮನೆ ಒಂದು ದಾವಾ ಹಾಕಿ ಅದರ ಮಧ್ಯಂತರ ಅರ್ಜಿ ಕೇಳಿ ಒಂದು ದಾವಾ ಹಾಕಬೇಕಾಗುತ್ತೆ ಮೊದಲು, ಯಾಕೆ ಆ ಕಿವಿಟನ್ನು ಡಿಫೀಟ್ ಮಾಡೋದಕ್ಕೆ, ಆ ಕಿವಿಟನ್ನು ಅದು ಎಕ್ಸ್ಪೈರ್ ಆಗೋ ಥರ ಮಾಡೋದಕ್ಕೆ. ನಿಮ್ಮ ದಾವಾ ಹೋಗಿ ಕೂದ ತಕ್ಷಣ ಅದೇನಾಗುತ್ತೆ, ಆಫೀಸಲ್ಲಿ ನೋಡ್ತಾರೆ, ಓ ಕರೆಕ್ಟ್ ಇವ್ರ ಮೇಲೆ ಹಾಕಿರೋದು ಕಿವಿಟ್ ಇದೆ ಅಂಥೇಳಿ ಆಫೀಸಿಗೆ ಕಳಿಸ್ತಾರೆ, ಕೋರ್ಟಿಗೆ ಕಳಿಸ್ತಾರೆ, ಕೋರ್ಟ್ನವ್ರು ನೋಟಿಸ್ ಆರ್ಡರ್ ಮಾಡ್ತಾರೆ. ಅಲ್ಲಿಗೆ ಕಿವಿಟ್ ಜೀವ ಹೋಯ್ತು, ನಿಮ್ಮ ವಿರುದ್ಧ ಯಾವ ಕಿವಿಟು ಇಲ್ಲ, ಈಗ ಹಾಕಿರ್ತಕ್ಕಂಥ ಕಿವಿಟಿಗೆ ಒಂದು ದಾವಾ ಹಾಕ್ಬಿಟ್ಟಿದ್ದೀರಾ, ನೀವು ಮಧ್ಯಂತರ ಆಜ್ಞೆನು ಕೇಳಿದ್ದೀರಾ, ಕೊಡಲ್ಲ ಗೊತ್ತು ನಿಮಗೆ. ನೆಕ್ಸ್ಟು ನೀವೇನು ಹಾಕಬೇಕು ಅಂತಿದ್ದಿರಲ್ಲ, ಬಹಳ ಮುಖ್ಯವಾದ ಕೇಸು, ಇಂಜೆಕ್ಷನ್ ಬೇಕು ಅಂತ, ಅವಾಗ ಹಾಕ್ಕೊಳ್ಳಿ, ನೆಕ್ಸ್ಟ್ ಡೇ ನಿಮಗೆ ಇಂಜೆಕ್ಷನ್ ಸಿಗುತ್ತೆ. ಇದು ಎದುರಾಳಿ ಹಾಕ್ತಕ್ಕಂಥ ಕಿವಿಟ್ನ ಡಿಫೀಟ್ ಮಾಡ್ತಕ್ಕಂಥ ಸೋಲಿಸ್ತಕ್ಕಂಥ ಮಾರ್ಗ ಅಥವಾ ಒಂದು ತಂತ್ರ. ಕಾನೂನು ವಿರೋಧಿ ಏನಲ್ಲ ಇದು, ತಂತ್ರಗಳಷ್ಟೇ, ಸ್ಟ್ರಾಟಜಿ ಅಂತೀವಲ್ಲ ಅದಷ್ಟೇ. ಇದು ಮೋಸ್ಟ್ ಪ್ರಾಕ್ಟಿಕಲ್ ವೇ, ಗೊತ್ತಾಯ್ತಾ. ಈ ಥರದ ಸಂದರ್ಭಗಳನ್ನು ಉಪಯೋಗಿಸಿ ನೀವು ನಿಮ್ಮ ವಿರುದ್ಧ ಆರ್ಡರ್ ಆಗೋದನ್ನು, ಆರ್ಡರ್ ಪಡೆಯೋದನ್ನು ಸಂದರ್ಭನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬಂದೇ ಬರ್ತೀನಿ. ನಮಸ್ಕಾರ.